ನಮಸ್ಕಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಹೊಸ ವೀಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ನಮಸ್ಕಾರ ಸರಳ ಸರಿ ಚಾನೆಲ್ ಗೆ ಸ್ವಾಗತ ನಾನು ಜ್ಯೋತಿ ಫ್ರೆಂಡ್ಸ್ ನಾನಿವತ್ತು ಮೆಂತ್ಯ ಪಲಾವ್ ಹೇಗೆ ಮಾಡೋದು ಅನ್ನೋದನ್ನ ವಿಡಿಯೋದಲ್ಲಿ ತಿಳ್ಸಿ ಕೊಡ್ತಾ ಇದೀನಿ ತರಕಾರಿ ಪಲಾವ್ ತಿಂದು ತಿಂದು ಬೇಜಾರಾಗಿರುತ್ತೆ ಯಾವಾಗಲಾದರೂ ಸತಿ ಮೆಂತ್ಯ ಪಲಾವ್ ಮಾಡ್ಕೊಂಡು ತಿನ್ನೋದ್ರಿಂದ ಒಂದು ಸ್ವಲ್ಪ ಚೇಂಜ್ ಅನ್ಸುತ್ತೆ ಡಿಫ್ರೆಂಟ್ ಆಗಿರುತ್ತೆ ಮಕ್ಕಳು ಕೂಡ ಇಷ್ಟಪಡ್ತಾರೆ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ನೋಟ್ ಮಾಡ್ಕೊಳ್ಳಿ ಮೂರ್ನಾ ಕಸಿ ಮೆಣಸಿನ್ಕಾಯಿ ಉದ್ದುದ್ದ ಹೆಚ್ಚಿಟ್ಕೊಂಡಿರೋ ಒಂದು ಗಿಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಟೊಮೊಟೊ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ ಎರಡು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಇಲ್ಲಿ ತರಕಾರಿ ಆಪ್ಷನಲ್ಲು ನೀವು ಬೇಕಿದ್ರೆ ತೊಗೋಬೋದು ಇಲ್ಲಾಂದರೆ ಬೇಡ ನಾನು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಉರುಳ್ಳಿಕಾಯಿ ಮತ್ತು ಕ್ಯಾರೆಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ತರಕಾರಿ ಬದಲು ನೀವು ಹಸಿ ಬಟಾಣಿ ಏನಾದರೂ ಹಾಕೋಬೋದು ಒಂದು ನೂರೈವತ್ತರಿಂದ ಇನ್ನೂರು ಗ್ರಾಮಷ್ಟು ಅಕ್ಕಿ ತೊಗೊಂಡಿದ್ದೀನಿ ಇದು ರಾ ರೈಸು ಇದನ್ನು ತೊಳೆದು ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಒಂದು ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಅದನ್ನು ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಮೂರ್ನಾಲ್ಕು ಪೀಸ್ನಷ್ಟು ಚಕ್ಕೆ ಎರಡು ಏಲಕ್ಕಿ ಮೂರ್ನಾಲ್ಕು ಲವಂಗ ಮತ್ತು ಪಲಾವೆಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಮೊದಲಿಗೆ ಒಂದು ಕುಕ್ಕರಲ್ಲಿ ಒಂದೆರಡು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಲವಂಗ ಚಕ್ಕೆ ಏಲಕ್ಕಿ ಮತ್ತು ಪಲಾವೆಲೆ ಇದನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಈರುಳ್ಳಿ ಒಂದು ಎರಡು ನಿಮಿಷದಷ್ಟು ಫ್ರೈ ಮಾಡಿಕೊಂಡು ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಅಂಥ ಉಳ್ಳಿಕಾಯಿ ಮತ್ತು ಕ್ಯಾರೆಟ್ನ ಹಾಕೊಳ್ಳಿ ಪಲಾವ್ನ ನಾವು ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ತರಕಾರಿನ ಜಾಸ್ತಿ ಫ್ರೈ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಏನಿರಲ್ಲ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಮಾತ್ರ ಚೆನ್ನಾಗಿ ಫ್ರೈ ಆಗಬೇಕು ತರಕಾರಿಗಳೆಲ್ಲ ನೆಕ್ಸ್ಟ್ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಅಂಥ ಟೊಮೊಟೊ ಹಾಕಿ ಸ್ವಲ್ಪ ಸಾಫ್ಟ್ ಆಗಬೇಕು ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಮತ್ತು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಮೆಂತ್ಯ ಸೊಪ್ಪನ್ನ ಹಾಕೊಳ್ಳಿ ಸೊಪ್ಪು ಫ್ರೈ ಆಗೋದಕ್ಕೆ ಒಂದು ನಿಮಿಷನೂ ಬೇಕಾಗಿಲ್ಲ ಒಂದಷ್ಟು ಸೆಕೆಂಡ್ಸ್ ಆದರೆ ಸಾಕು ನೋಡಿ ಎಷ್ಟು ಬೇಗ ಸುಮ್ಮನೆ ಹಿಂಗೆ ತಿರುವುದೇ ಅಷ್ಟೇ ಹಾಗೆ ಫ್ರೈ ಆಗೋಯಿತು ಎಲ್ಲ ಸೊಪ್ಪುಗಳು ಅಷ್ಟೇ ಎಣ್ಣೆ ಬೇಗ ಫ್ರೈ ಆಗೋಗುತ್ತವೆ ಕೆಲವರು ಮೆಂತ್ಯ ಪಲಾವ್ಗೆ ಮೆಂತ್ಯ ಸೊಪ್ಪನ್ನ ರುಬ್ಬಿ ಕೂಡ ಹಾಕ್ತಾರೆ ಬೆಳಗ್ಗೆ ಮಾರ್ನಿಂಗ್ ಟೈಮಲ್ಲಿ ರುಬ್ಬಿ ಹಾಕೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ನಾನು ಅದಕ್ಕೆ ಈ ಥರನೇ ಸಣ್ಣದಾಗಿ ಹೆಚ್ಚಿ ಹಾಕ್ಬಿಡ್ತೀನಿ ಬೇಗ ಫಾಸ್ಟಾಗೂ ಕೂಡ ಹಾಕುತ್ತೆ ತುಂಬ ರುಚಿಯಾಗೂ ಕೂಡ ಇರುತ್ತೆ ನೆಕ್ಸ್ಟ್ ಇದಕ್ಕೆ ಟೂ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕೋತಾ ಇದ್ದೀನಿ ನೀವು ಅಕ್ಕಿ ಜಾಸ್ತಿ ಹಾಕೊಳ್ಳೋದಾದ್ರೆ ಇನ್ನೊಂದು ಟೇಬಲ್ ಸ್ಪೂನಷ್ಟು ಹೆಚ್ಚಾಗಿ ಹಾಕೋಬೇಕಾಗುತ್ತೆ ಧನಿಯಾ ಪುಡಿನ ನಾನಿಲ್ಲಿ ಅಕ್ಕಿನ ಎರಡು ಲೋಟ ಹಾಕ್ತಾ ಇರೋದ್ರಿಂದ ಚಿಕ್ಕ ಲೋಟದಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಸಾಕು ಧನ್ಯ ಪುಡಿ ಫ್ರೈ ಮಾಡ್ಕೊಂಡಿರುವಂಥ ಎಲ್ಲ ಪದಾರ್ಥಗಳ ಜೊತೆಗೇ ನಾನು ಇಲ್ಲಿ ಅಕ್ಕಿ ಹಾಕೋತಾ ಇದ್ದೀನಿ ಅಕ್ಕಿನ ಒಂದು ನಿಮಿಷದವರೆಗೂ ಚೆನ್ನಾಗಿ ಹುರ್ಕೋಬೇಕು ಅಂಶ ಎಲ್ಲ ಹೋಗೋ ಥರ ಈ ಥರ ಮಾಡೋದ್ರಿಂದ ಅನ್ನ ಉದ್ರಾಗಿ ಚೆನ್ನಾಗಾಗುತ್ತೆ ನೀರನ್ನ ನಾನಿಲ್ಲಿ ಎರಡು ಲೋಟದಷ್ಟು ಚಿಕ್ಕ ಲೋಟದಲ್ಲಿ ಅಕ್ಕಿ ತೊಗೊಂಡಿರೋದು ನಾನು ಅದಕ್ಕೆ ನಾಲ್ಕು ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಉಪ್ಪು ಹಾಕೊಂಡ್ಬಿಡಿ ನೀರೆಲ್ಲ ಕುದಿ ಬರೋಷ್ಟರಲ್ಲಿ ಉಪ್ಪೆಲ್ಲ ಕರಗಿ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಜೊತೆಗೆ ಜೊತೆಗೆಲ್ಲ ಆವಾಗ ನೀವು ಇನ್ನೊಂದ್ಸರ್ತಿ ಟೇಸ್ಟ್ ನೋಡ್ಬೋದು ಟೇಸ್ಟ್ ನೋಡ್ಬಿಟ್ಟು ಉಪ್ಪ ಸಪ್ಪೇನಾ ಅಂತ ನೋಡ್ಕೊಂಡು ಇನ್ನೊಂದ್ಸತಿ ಉಪ್ಪು ಹಾಕ್ಬೋದು ನೀವು ನೆಕ್ಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳ್ದಿದ್ರೂ ನಡೆಯುತ್ತೆ ಇದು ಆಪ್ಷನಲ್ಲು ಮೆಂತ್ಯ ಸೊಪ್ಪಿನ ಪಲಾವ್ಗೆ ಮೆಂತ್ಯ ಸೊಪ್ಪು ಗಮನೆ ಹೆಚ್ಚು ಜಾಸ್ತಿ ಸ್ಟ್ರಾಂಗ್ ಇರುತ್ತೆ ಅದ್ರ ಮುಂದೆ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಅಷ್ಟು ಘಮ ಇರಲ್ಲ ಕೊತ್ತಂಬರಿ ಸೊಪ್ಪಿಂದು ಅಂತ ನಾನು ಅನ್ಕೊತೀನಿ ಇನ್ನೇನು ಕುಕ್ಕರ್ ಲಿಡ್ನ ಮುಚ್ಚಬೇಕು ಅವಾಗ ನೀವು ಗರಂ ಮಸಾಲ ಹಾಕೊಳ್ಳಿ ಯಾವಾಗಲೂ ಲಾಸ್ಟಲ್ಲಿ ಹಾಕ್ಕೋಬೇಕಾಗುತ್ತೆ ಗರಂ ಮಸಾಲ ಫಸ್ಟೇ ಹಾಕೊಂಡ್ರೆ ಅದ್ರ ಘಮ ಎಲ್ಲ ಹೊಟ್ಟೋಗ್ಬಿಡುತ್ತೆ ಲಾಸ್ಟಲ್ಲಿ ಹಾಕೊಂಡ್ರೆ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನೀರು ಕುದೀತಾ ಇದೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆ ಈಗ ಕುಕ್ಕರ್ ಲಿಡ್ನ ಮುಚ್ಚಿ ಒಂದ್ ಕುಕ್ ಕೂಗಿಸ್ಕೊಳ್ಳಿ ಸಾಕು ಜಾಸ್ತಿ ಎರಡು ಮೂರು ವಿಷಲ್ ಅಂತೂ ಕೂಗಿಸ್ಕೊಳಕ್ ಹೋಗ್ಬಿಡಿ ಅವಾಗ ಅನ್ನ ಮುದ್ದೆ ಆಗಿಬಿಡುತ್ತೆ ಒಂದೇ ಕೂಕ್ ಸಾಕು ಒಂದ್ ವಿಷಲ್ ಕೂಗಾಯಿತು ಕುಕ್ಕರ್ ಕೂಲ್ ಆಗಿದೆ ಇವಾಗ ಇದನ್ನು ತಕೊಂಡ್ಬಿಡೋಣ ನೋಡಿ ಇವಾಗ ಇದನ್ನ ತಿರುಗ್ಕೊಳ್ಳಿ ಹಿಂದೆ ಮುಂದೆ ಮಾಡಿ ಮಸಾಲೆ ಎಲ್ಲ ನೀಟಾಗಿ ಹೊಂದ್ಕೋಬೇಕು ಆ ಥರ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕುಕ್ಕರಲ್ಲಿ ನಾವು ಕೂಗಿಸ್ಕೊಂಡಿರ್ತೀವಲ್ವ ಮಸಾಲೆ ಎಲ್ಲ ತಳದಲ್ಲೋ ಕುತ್ಕೊಂಡ್ಬಿಟ್ಟಿರುತ್ತೆ ಮೇಲೆಲ್ಲ ಬರೀ ಅನ್ನ ಇರುತ್ತೆ ಅದಕ್ಕೋಸ್ಕರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆವಾಗಲೇ ನೀಟಾಗಿ ಹೊಂದ್ಕೊಳ್ಳೋದು ಪಲಾವಲ್ಲಿರುವಂಥ ಮಸಾಲೆ ಇದು ರೆಡಿಯಾಗಿದೆ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ ಅನ್ನೋದು ನೋಡಿ ಎಷ್ಟು ಆಗಿದೆ ಇದನ್ನು ನೀವು ಹಾಗೇ ಪಲಾವ್ ತಿನ್ನೋಕೆ ಇಷ್ಟಪಡ್ತಿರೋರು ಮೊಸರು ಬಜ್ಜಿಗೆ ಜೊತೆನೋ ಅಥವಾ ಚಟ್ನಿ ಜೊತೆನೋ ಸರ್ವ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನನ್ನ ಈ ಮೆಂತ್ಯ ಸೊಪ್ಪಿನ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದತ್ರ ಮರಿಬಿಡಿ ಎಲ್ಲರೂ ಆರೋಗ್ಯವಾಗಿ ಖುಷಿ ಖುಷಿಯಾಗಿರಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್